ಮೆಟೀರಿಯಲ್ ನೋಡಿ ನಾನು ಕೊಟ್ಟಂತ ಹಲವಾರು ಯೋಜನೆಗಳ ಬಗ್ಗೆ ನಾನು ಎಲ್ಲಾ ಅಧಿಕಾರಿಗಳ ಸಭೆಯನ್ನ ಒಂದು ದಿವಸ ಕರೀತೀನಿ, ನಿಮ್ಮ ಆರ್ ಸಿ ಅವ್ರಿಗೆ ಹೇಳಿ ಒಂದು ಬೇರೆ ಸಮಯ ನಿಗದಿ ಮಾಡಿಕೊಳ್ಳಿ, ಇನ್ನೊಂದು 15-20 ದಿವಸದಲ್ಲಿ ಒಂದು ಎಸ್ ಡಿ ಆರ್ ಎಫ್ ನಲ್ಲಿ ಕೊಡ್ತಕ್ಕಂಥ ಹಣ ಇದೆ ಕೇಂದ್ರ ಸರ್ಕಾರದಿಂದ ಕೇವಲ 1,500 ಕೋಟಿ ಅಂತಕ್ಕಂಥದ್ದನ್ನ ಅವರು ನೋಡಿ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಅರೆ ಏನಿದು 1,500,000 1,500 ಕೋಟಿ ಅಷ್ಟೇನ ಕೊಡ್ತಾ ಇರೋದು? ನಾನು ಹೇಳಿದೆ ಅವರಿಗೆ, ಸರ್ ಇವತ್ತು ಪಕ್ಕದ ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ 6,000 ಕೋಟಿ 8,000 ಕೋಟಿ ಈ ರೀತಿ ಕೊಡ್ತಾ ಇದ್ದೀರಿ, ನಮಗೆ ಕೇವಲ 1,500 ಕೋಟಿ ಕೊಡ್ತಾ ಇದ್ದೀರಿ. ಕಳೆದ 5-6 ವರ್ಷದಲ್ಲಿ ಸುಮಾರು 12-13,000 ಕೋಟಿ ಇವತ್ತು ನಮ್ಮ ನ್ಯಾಯತ್ವಕ್ಕೆ ಬರಬೇಕಾದಂತ ಹಣ ಬರಲಿಲ್ಲ. ಇದೆಲ್ಲ ಇವರು ಎಕ್ಸ್ಪ್ಲೈನ್ ಮಾಡಿದಾಗ ನಿಜಕ್ಕೂ ಅಚ್ಚರಿಪಟ್ಟರು ಅವರು, ರಾಜನಾಥ್ ಸಿಂಗ್ ಅವರು. ಅದರಿಂದ ಈ ರೀತಿಯ ಒಂದು ನನ್ನ ಸರ್ಕಾರ ಕೇಂದ್ರ ಸರ್ಕಾರದ ಮನವನ್ನು ಯಾವ ರೀತಿ ಒಲಿಸಬೇಕಾಗ್ತದೆ, ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ನೆರವನ್ನು ನಾವೇನು ತರಬೇಕಾಗ್ತದೆ, ಇದೆಲ್ಲವನ್ನ ಯಾವುದೇ ರೀತಿಯ ಕ್ಷಣ ವ್ಯರ್ಥ ಮಾಡಿದ್ರೆ ನಾವು ಹೋಗಿದ್ವಿ. ಆ ಒಂದು ಸ್ಕೀಮ್ಗಳನ್ನ ಏನು ಫಾರ್ಮುಲೇಟ್ ಮಾಡಿದ್ದಾರೆ ಇವತ್ತಿನ ಈ ಒಂದು ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಅಲ್ಲಿ ಅದೆಲ್ಲದರ ಗಮನ ಸೆಳೆದಿದ್ದೇನೆ. ನಿನ್ನೆ ದಿನ ಹೋದಾಗ ಅವ್ರಿಗೂ ಸ್ವಲ್ಪ ಮನವರಿಕೆ ಆಗಿದೆ. ಅದರಿಂದ ಇವತ್ತು ನಮ್ಮ ರಾಜ್ಯದ ಅಭಿವೃದ್ಧಿಗೆ ನನಗೆ ಹಲವಾರು ಜನ ನನ್ನ ಸ್ನೇಹಿತರೇ ಹೇಳ್ತಾರೆ, ಕಾಂಗ್ರೆಸ್ನಲ್ಲಿರೋರು ಹೇಳ್ತಾರೆ, ಬಿಜೆಪಿಲಿರೋ ಸ್ನೇಹಿತರು ಹೇಳ್ತಾರೆ, ನೀವು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ಗೆ ನಿಮ್ ಸಮಯ ವ್ಯರ್ಥ ಮಾಡ್ಕೋಬೇಡಿ ಅಂತ ಬಹಳ ಸೂಕ್ಷ್ಮವಾಗಿ ಹೇಳ್ತೀನಿ. ನಿಮಗೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ನಾವು ಮಾಡಿಕೊಡ್ತೀವಿ ನಿಮಗೆ, ನೀವು ರಾಜ್ಯದ ಅಭಿವೃದ್ಧಿ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಯಾವ ರೀತಿ ನಿಮ್ ಸಮಯ ಮೀಸಲಿಡಬೇಕು ಅದಕ್ಕೆ ನಿಮ್ಗೆ ಹೆಚ್ಚಿನ ಸಮಯ ಮೀಸಲಿಡಿ ಅಂತಕ್ಕಂತ ಸಲಹೆಯನ್ನ ಎಲ್ಲಾ ಪಕ್ಷದ ನನ್ನ ಆತ್ಮೀಯ ಸ್ನೇಹಿತರುಗಳು ನನ್ನ ಗಮನ ಸೆಳೆದಿದ್ದಾರೆ. ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ನೀವು ಮಾಡಕ್ ಹೋಗ್ಬೇಡಿ, ಸಮಯ ವ್ಯರ್ಥ ಮಾಡ್ಕೋಬೇಡಿ, ನಾವಿದ್ದೇವೆ ನೋಡ್ಕೊತೀವಿ. ಯಾಕಂದ್ರೆ ಬೆಳಿಗ್ಗೆ ದಿನಗಳಲ್ಲಿ ರಾಜ್ಯದ ಅಭಿವೃದ್ಧಿ ಏನಾಗಬೇಕು, ಈಗ ನೋಡಿ ಇವತ್ತು ಮಂತ್ರಿಮಂಡಲ ರಚನೆ ಆಯಿತು, ಮಂತ್ರಿಗಳು ಯಾರು ಇವತ್ತು ವಿಧಾನಸೌಧದಲ್ಲಿ ಕೂತಿಲ್ಲ, ಇಲ್ಲ ಬೆಂಗಳೂರು ನಗರದಲ್ಲಿ ಕೂತಿಲ್ಲ. ಮಳೆ ಆಯಿತು ಈ ಬಾರಿ ಕಳೆದ ಒಂದು 8 ದಿವಸ. ದೇಶಪಾಂಡೆ ಅವರು ಕಂದಾಯ ಇಲಾಖೆ ಸಚಿವರಿದ್ದಾರೆ, ಈಗಾಗಲೇ ಅವರು ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮುಗಿಸಿದ್ದಾರೆ, ಒಂದು ಪ್ರವಾಸವನ್ನು. ಮಳೆ ಹಾನಿ ಏನಾಗಿದೆ ಅವರೇ ಕೂತು ಪರಿಶೀಲನೆ ಮಾಡತಕ್ಕಂಥದ್ದಕ್ಕೆ ಧಾರವಾಡ ಇರಬಹುದು, ಬೆಳಗಾವಿ ಇರಬಹುದು, ಕೊಡಗು, ಮಂಗಳೂರು, ಉಡುಪಿಗೆ ಹಲವಾರು ಭಾಗಕ್ಕೆ ಅವರೊಂದು ರೌಂಡ್ ಭೇಟಿ ಕೊಟ್ಟಿದ್ದಾರೆ ಕಂದಾಯ ಇಲಾಖೆ ಸಚಿವರಾಗಿ. ಸನ್ಮಾನ್ಯ ರೇವಣ್ಣ ಅವರು ಲೋಕೋಪಯೋಗಿ ಸಚಿವರಾಗಿ ಅವರ ಇಲಾಖೆಯಲ್ಲಿ ಆಗಿರತಕ್ಕಂಥ ಈಗಾಗಲೇ ಅವರು ಯಾವ ರೀತಿ ಕೆಲಸ ಪ್ರಾರಂಭ ಮಾಡಿದ್ದಾರೆ ಇದೆಲ್ಲವನ್ನ ತಾವೇ ಇವತ್ತು ಜನತೆಯಿಂದ ಇಡ್ತಾ ಇದ್ದೀವಿ. ಅದರಿಂದ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಮೈ ಮರೀತಕ್ಕಂತ ಸರ್ಕಾರ ಅಲ್ಲ. ಈ ರಾಜ್ಯದಲ್ಲಿರ್ತಕ್ಕಂತ ಸಮಸ್ಯೆಗಳ ಬಗ್ಗೆ ತಕ್ಷಣ ಪರಿಹಾರವನ್ನ ಯಾವ ರೀತಿ ನಾವು ಜಾರಿಗೆ ತರಬೇಕಾಗ್ತದೆ, ಕೊಡಬೇಕಾಗ್ತದೆ, ಜನತೆ ನಿರೀಕ್ಷೆಗಳೇನಿದೆ. ಇವತ್ತು ನನ್ನ ಮುಂದೆ ಆರ್ ಟಿನಲ್ಲಿ ಶಾಲೆಗಳಿಗೆ ಅಡ್ಮಿಷನ್ ಆಗಿಲ್ಲ ಅಂತೇಳಿ ಜನತಾದರ್ಶನದಲ್ಲಿ ಬಂದಂತ ಸುಮಾರು 26 ಕುಟುಂಬಗಳಿಗೆ ನಾನೇ ಕೂತು ನನ್ನ ಕಚೇರಿಯಿಂದಲೇ ಅವರಿಗೆ ಆದೇಶ ಮಾಡಿ ಅಡ್ಮಿಷನ್ ಮಾಡಿಸಿದ್ದೇನೆ. ಅದು ಒಂದು ವರ್ಷ ಬೇರೆ ಬೇರೆ ರೀತಿಯಿಂದಲೂ ಕೆಲವು ತೀರ್ಮಾನಗಳನ್ನು ಮಾಡಿ ಇವತ್ತು ಆರ್ ಟಿನಲ್ಲಿ ಇರತಕ್ಕಂತ ಸಮಸ್ಯೆಗಳಿಗೆ ಆ ರೆಗ್ಯುಲೇಷನ್. ಬೆಳಿಗ್ಗೆ ನಾನು ಟ್ರೆಡ್ಮಿಲ್ ಮಾಡಬೇಕಾದ್ರೆ ಟಿವಿ ಆನ್ ಮಾಡಿದ್ದೆ, ಲೋಂಡಾ ಹೈಸ್ಕೂಲ್ ನಮ್ಮ ಖಾನಪುರದಲ್ಲಿ, ಅಲ್ಲಿ ಮಕ್ಕಳು ಆ ಕಾಡಿನೊಳಗೆ 7 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಪ್ರತಿನಿತ್ಯ ಅಂತಕ್ಕಂತ ಒಂದು ಮಾಹಿತಿ ತೋರಿಸ್ತಾ ಇದ್ದೆ. ತಕ್ಷಣ ಅಲ್ಲಿಯ ಡಿಸಿಗೆ ಮತ್ತು ನಮ್ಮ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದೆ.